ಹೆಸರಘಟ್ಟ ಎಂದಾಕ್ಷಣ ನೆನಪಾಗುವುದು ದಟ್ಟವಾದ ವನಸಿರಿಯಿಂದ ಕಂಗೊಳಿಸುವ ಹಸಿರು ಪ್ರದೇಶ. ನಯನ ಮನೋಹರ ಪ್ರಾಕೃತಿಕ ಸೌಂದರ್ಯದ ನಡುವೆ ಸ್ಥಾಪಿತವಾಗಿದೆ ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ. ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕರ್ನಾಟಕದಲ್ಲಿ ಚಲನಚಿತ್ರ ರಂಗಕ್ಕೆ ಮತ್ತು ಮಾಧ್ಯಮ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಬೋಧಿಸುವ ಏಕೈಕ ಸರ್ಕಾರಿ ಸಂಸ್ಥೆಯು ಇದಾಗಿದೆ. ಈ ಸಂಸ್ಥೆಯು ಸರ್ಕಾರಿ ಎಸ್ಜೆ ಪಾಲಿಟೆಕ್ನಿಕ್ 1943 ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪಿಸಲ್ಪಟ್ಟ ಈ ಎಸ್ಜೆ ಪಾಲಿಟೆಕ್ನಿಕ್ ನ ಒಂದು ಭಾಗವೇ ಆಗಿತ್ತು. ನಂತರದಲ್ಲಿ ಸರ್ಕಾರಿ ಎಸ್ಜೆ ಪಾಲಿಟೆಕ್ನಿಕ್ ನಲ್ಲಿದ್ದ ಸಿನಿಮೆಟೋಗ್ರಫಿ ಮತ್ತು ಸೌಂಡ್ ರೆಕಾರ್ಡಿಂಗ್ ಅಂಡ್ ಇಂಜಿನಿಯರಿಂಗ್ ಎಂಬ ಈ ಎರಡೂ ವಿಭಾಗಗಳನ್ನು ಬೇರ್ಪಡಿಸಿ ಹೆಸರುಘಟ್ಟದಲ್ಲಿ ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಎಂಬ ಹೆಸರಿನಿಂದ ಸ್ಥಾಪಿಸಲ್ಪಟ್ಟಿತು. ಈ ಸಂಸ್ಥೆಯಲ್ಲಿ ಸಿನಿ ಮತ್ತು ಮಾಧ್ಯಮ ಕ್ಷೇತ್ರಗಳಿಗೆ ಸಂಬಂಧಿಸಿದ 3 ವರ್ಷಗಳ ಕಾಲಾವಧಿಯ ಡಿಪ್ಲೊಮೋ ಕೋರ್ಸ್ಗಳಾದ ಸಿನಿಮೆಟೋಗ್ರಫಿ, ಸೌಂಡ್ ರೆಕಾರ್ಡಿಂಗ್ ಅಂಡ್ ಇಂಜಿನಿಯರಿಂಗ್ ಬೋಧಿಸಲಾಗುವುದು. ಡಿಪ್ಲೊಮಾ ಪ್ರವೇಶಕ್ಕೆ ವಿದ್ಯಾರ್ಥಿಗಳ ಅರ್ಹತೆ: ಡಿಪ್ಲೊಮಾ ಮೊದಲ ಸೆಮಿಸ್ಟರ್ಗೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಒಟ್ಟಾರೆ ಶೇಕಡ 35% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. 2ನೇ PUC ವಿಜ್ಞಾನ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದರೆ 3ನೇ ಸೆಮಿಸ್ಟರ್ಗೆ ಪ್ರವೇಶ ಪಡೆಯಬಹುದು. ಸಂಸ್ಥೆಯ ಪ್ರಯೋಗಾಲಯಗಳು: ಸೌಂಡ್ ರೆಕಾರ್ಡಿಂಗ್ ಸ್ಟುಡಿಯೋ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಷಯ ತಜ್ಞರಿಂದ ವಿನ್ಯಾಸಗೊಳಿಸಲಾದ ಈ ಸೌಂಡ್ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ ಮ್ಯೂಸಿಕ್ ರೆಕಾರ್ಡಿಂಗ್, ಡಬ್ಬಿಂಗ್ ಮತ್ತು ರೀರೆಕಾರ್ಡಿಂಗ್ ಮಾಡಬಹುದು. ವಿಡಿಯೋ ಪೋಸ್ಟ್ ಪ್ರೊಡಕ್ಷನ್ ಲ್ಯಾಬ್ನಲ್ಲಿ ಎಡಿಟಿಂಗ್ ಮಾಡಲಾಗುತ್ತದೆ. ಸೌಂಡ್ ರೆಕಾರ್ಡಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿನಿಮೆಟೋಗ್ರಫಿ ವಿಭಾಗಗಳಲ್ಲಿರುವ ಎಲೆಕ್ಟ್ರಾನಿಕ್ ವಿಷಯಗಳನ್ನು ಬೋಧಿಸಲು ಎಲೆಕ್ಟ್ರಾನಿಕ್ಸ್ ಪ್ರಯೋಗಾಲಯವು ಲಭ್ಯವಿದೆ. ಈ ವಿಷಯಗಳ ಕಲಿಕೆಯಿಂದಾಗಿ ಸೌಂಡ್ ರೆಕಾರ್ಡಿಂಗ್ ಅಂಡ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿಗಳು ತಮ್ಮ ಉನ್ನತ ವ್ಯಾಸಂಗವಾದ ಇಂಜಿನಿಯರಿಂಗ್ ಡಿಗ್ರಿಗೆ ಪ್ರವೇಶ ಪಡೆದು ಅದರಲ್ಲಿ ಯಶಸ್ವಿಯಾಗಲು ಸಹಾಯವಾಗುತ್ತದೆ. ಸಿನಿಮೆಟೋಗ್ರಫಿ ವಿಭಾಗದಲ್ಲಿ ತಾಂತ್ರಿಕ ಕೌಶಲ್ಯದಿಂದ ನಿರ್ಮಾಣಗೊಂಡ 2 ಸ್ಟಿಲ್ ಫೋಟೋಗ್ರಫಿ ಸ್ಟುಡಿಯೋಗಳು ಲಭ್ಯವಿದೆ. ಇದನ್ನು ಬೇಸಿಕ್ ಫೋಟೋಗ್ರಫಿಯ ಕಲಿಕೆಗೆ ಬಳಸಲಾಗುತ್ತದೆ. ಎಕಾಸ್ಟಿಕಲಿ ಟ್ರೀಟೆಡ್ ಫಿಲ್ಮ್ ಶೂಟಿಂಗ್ ಫ್ಲೋರ್ ವೀಕ್ಷಕರ ಗ್ಯಾಲರಿಯನ್ನು ಹೊಂದಿದೆ. ಒಳಾಂಗಣ ಸಿನಿಮಾ ಚಿತ್ರೀಕರಣಕ್ಕೆ ಇದನ್ನು ಉಪಯೋಗಿಸಲಾಗುತ್ತದೆ. ಟಿವಿ ಪ್ರೊಡಕ್ಷನ್ ಫ್ಲೋರ್ ಅನ್ನು ಮಲ್ಟಿ ಕ್ಯಾಮರಾ ಸೆಟಪ್, ಟಿವಿ ಪ್ರೊಡಕ್ಷನ್, ನ್ಯೂಸ್ ರೀಡಿಂಗ್ ಮತ್ತು ನೇರ ಕಾರ್ಯಕ್ರಮಗಳಿಗೆ ಉಪಯೋಗಿಸಬಹುದಾಗಿದೆ. ಚಿತ್ರ ಪರಿವೀಕ್ಷಣೆ ಮತ್ತು ವಿಶ್ಲೇಷಣೆಗೆಂದೇ ಕ್ಲಾಸ್ ರೂಮ್ ಥಿಯೇಟರ್ನ ಬಳಕೆಯಾಗುತ್ತದೆ. ಶುಲ್ಕ ವ್ಯವಸ್ಥೆ: ನಿಶುಲ್ಕ ಎನಿಸುವಷ್ಟು ಕಡಿಮೆ ಪ್ರಮಾಣದ ಶುಲ್ಕ ವ್ಯವಸ್ಥೆಯಲ್ಲಿ ಸಿನಿ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬೋಧಿಸುವ ರಾಷ್ಟ್ರದ ಏಕೈಕ ಸಂಸ್ಥೆಯು ಇದಾಗಿದೆ. ಸಂಸ್ಥೆಯಲ್ಲಿ ಲಭ್ಯವಿರುವ ವಿಶೇಷ ಸೌಲಭ್ಯಗಳು: ಅರ್ಹ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಮತ್ತು ಸರ್ಕಾರದಿಂದ ವಿದ್ಯಾಸಿರಿಯಂತಹ ಸ್ಕಾಲರ್ಶಿಪ್ ಸೌಲಭ್ಯವೂ ಇರುತ್ತದೆ. ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ತರಬೇತಿಯನ್ನು ನೀಡಲಾಗುವುದು. ವಿದ್ಯಾರ್ಥಿಗಳ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ವಿಷಯ ತಜ್ಞ ಅತಿಥಿ ಉಪನ್ಯಾಸಕರ ಸೇವೆಯೂ ಲಭ್ಯವಿರುತ್ತದೆ. ವಿದ್ಯಾರ್ಥಿಗಳ ಹೆಚ್ಚಿನ ಕಲಿಕೆಗಾಗಿ ಉದ್ಯಮದೊಂದಿಗೆ 5 MOUಗಳನ್ನು ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ತಮ್ಮ ಪ್ರಾಯೋಗಿಕ ಜ್ಞಾನಾಭಿವೃದ್ಧಿಗಾಗಿ ಸರ್ಕಾರಿ ಸಂಸ್ಥೆಗಳಾದ ದೂರದರ್ಶನ, ಆಕಾಶವಾಣಿ, ಟಿವಿ ಚಾನೆಲ್ಗಳು, ಕಂಠೀರವ ಸ್ಟುಡಿಯೋ, ಪ್ರೊಡಕ್ಷನ್ ಸಂಸ್ಥೆಗಳು ಮತ್ತು ಇನ್ನೂ ಹಲವು ಸ್ಟುಡಿಯೋಗಳಲ್ಲಿ ಇಂಟರ್ನ್ಶಿಪ್ ಮಾಡಬಹುದಾಗಿದೆ. ಸಂಸ್ಥೆಯ ವಿಶೇಷ ಸಾಧನೆ: December 1-4, 2017 ರಾಮೋಜಿ ರಾವ್ ಫಿಲ್ಮ್ ಸಿಟಿ ಹೈದರಾಬಾದ್ನಲ್ಲಿ ನಡೆದ ಇಂಡಿವುಡ್ ಫಿಲ್ಮ್ ಕಾರ್ನಿವಲ್ ಮತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಬಿಸ್ನೆಸ್ ಅವಾರ್ಡ್ಸ್ ಸಂದರ್ಭದಲ್ಲಿ ಬೆಸ್ಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕರ್ನಾಟಕ ಎಂಬ ಪ್ರಶಸ್ತಿಯನ್ನು ಸಂಸ್ಥೆಯು ತನ್ನ ಮುಡಿಗೇರಿಸಿಕೊಂಡಿತು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಂಸ್ಥೆಯು ವಿದ್ಯಾರ್ಥಿ ನಿಲಯವನ್ನು ಹೊಂದಿದೆ.
ಸಂಸ್ಥೆಗೆ ಗರಿಮೆ ಮೂಡಿಸಿದ ಹಳೆಯ ವಿದ್ಯಾರ್ಥಿಗಳು. ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರಾದ ಸಿನಿಮಾಟೋಗ್ರಾಫರ್ ಶ್ರೀ ವಿ ಕೆ ಮೂರ್ತಿಯವರು ಸಂಸ್ಥೆಯ ಮೊದಲ ಬ್ಯಾಚ್ನ ವಿದ್ಯಾರ್ಥಿಯಾಗಿದ್ದರು. ಸಿನಿ ಕ್ಷೇತ್ರದಲ್ಲಿ ತಾಂತ್ರಿಕತೆಗೆ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಿವರು. ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವ ಸಿನಿಮಾಟೋಗ್ರಾಫರ್ ಮತ್ತು ನಿರ್ದೇಶಕರಾದ ಶ್ರೀ ಗೋವಿಂದ ನಿಹಲಾನಿಯವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯೇ. ಪ್ರಖ್ಯಾತ ಸಿನಿಮಾ ನಟ ಶ್ರೀನಾಥ್, ಶ್ರೀ ಬಿ ಎಸ್ ಸುರೇಶ್ ಮೇಂಟೆನೆನ್ಸ್ ಇಂಜಿನಿಯರ್ ಫಿಲ್ಮ್ಸ್ ಡಿವಿಷನ್ ಮುಂಬೈ, ಆರ್ ಮಂಜುನಾಥ್ ಪ್ರಶಸ್ತಿ ವಿಜೇತ ಸಿನಿಮಾಟೋಗ್ರಾಫರ್, ಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ಶ್ರೀ ಕೆಸಿ ನರಸಿಂಹಯ್ಯ, ಕೋರ್ಸ್ ಡೈರೆಕ್ಟರ್ ಭಾರತೀಯ ವಿದ್ಯಾಭವನ್, ಮುಂಗಾರು ಮಳೆ ಚಿತ್ರದ ಸಿನಿಮಾಟೋಗ್ರಾಫರ್ ಶ್ರೀ ಕೃಷ್ಣ, ದುನಿಯಾ ಚಿತ್ರದ ಸಿನಿಮಾಟೋಗ್ರಾಫರ್ ಆದ ಶ್ರೀ ಸತ್ಯ ಹೆಗಡೆ, ಬ್ರಾಡ್ಕಾಸ್ಟ್ ಸೌಂಡ್ ಇಂಜಿನಿಯರ್ ಆದ ಶ್ರೀಯುತ ಕೆ ಎನ್ ಶ್ರೀನಿವಾಸ ರಾವ್, ಸೌಂಡ್ ರೆಕಾರ್ಡಿಸ್ಟ್ ಆಗಿ ವಿಶೇಷ ಚಾಪು ಮೂಡಿಸಿರುವ ಶ್ರೀಮತಿ ಗೀತಾ ಗುರ್ರಪ್ಪ ಹಾಗೂ ಇನ್ನೂ ಹಲವರು ಈ ಸಂಸ್ಥೆಗೆ ಗರಿಮೆಯನ್ನು ಮೂಡಿಸಿದವರು. ಪ್ರಸ್ತುತ 2020-21 ಸಾಲಿಗೆ ಪ್ರವೇಶ ಪ್ರಕ್ರಿಯೆಯು ಪ್ರಾರಂಭಗೊಂಡಿದ್ದು, ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ಪೋರ್ಟಲ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ.